ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ವಿದ್ಯುತ್ ಕೇಬಲ್ ವೈರ್ ಜೋತು ಬಿದ್ದ ಪರಿಣಾಮ ವಾಹನ ಸವಾರರು ಜೀವ ಭಯದಲ್ಲೇ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಅಥಣಿ ತಾಲೂಕಿನ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸುವ ಕಾರ್ಯ ಪ್ರಾರಂಭವಾಗಿದ್ದು ಕಬ್ಬು ಸಾಗಾಟ ಚುರುಕಾಗಿದ್ದು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ವಿದ್ಯುತ್ ಕೇಬಲ್ಗಳು ತಗಲುವ ಮಟ್ಟಿಗೆ ಜೋತು ಬಿದ್ದಿರುವ ಬಗ್ಗೆ ಸಾರ್ವಜನಿಕರು ಮೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಮಾತ್ರ ಇನ್ನೂ ಕ್ಯಾರೆ ಎನ್ನುತ್ತಿಲ್ಲ. ಏನಾದರೂ ಅವಘಡ ಸಂಭವಿಸುವ ಮೊದಲು ಅಥಣಿ ಕೆಇಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ವಾಹನಗಳಿಗೆ ಕೇಬಲ್ ವೈರ್ಗಳು ತಗಲದ ರೀತಿ ಪೊಲೀಸ್ ಇಲಾಖೆ ರಸ್ತೆ ಪಕ್ಕ ಬ್ಯಾರಿಕೇಡ್ ಅಳವಡಿಸಿ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಿದರೆ ಒಟ್ಟಾರೆಯಾಗಿ ನೋಡುವುದಾದರೆ ಜನರ ಜೀವನಕ್ಕೆ ಗೊತ್ತಾಗಿರುವ ವಿದ್ಯುತ್ ಕೇಬಲ್ ಸರಿಪಡಿಸುವ ಕಾರ್ಯಕ್ಕೆ ಹೆಸ್ಕಾಂ ಅಧಿಕಾರಿಗಳು ಮುಂದಾಗುತ್ತಿರುವುದು ವಿಪರ್ಯಾಸದ ಸಂಗತಿ. ಸರಿ ಲೈನ್ ವೈರ್ ಹಾಕತ್ತೆ ಇಲ್ಲ ಆಟೋ ಚಾಲಕರು ಇಲ್ಲಿ ನಿಂದಿರ್ತಾರೆ. ಕಬ್ಬಿನ ಗಾಡಿ ಅಕಸ್ಮಾತ್ ತೆಗ್ತು ಆಟೋ ಚಾಲಕರು ಸಾಯ್ತಾರು ಗಾಡಿ ಹೋಗ್ತಾವೆ ಏನು ಎರಡದ್ದು ಇದ್ರ ಜವಾಬ್ದಾರಿ ಯಾರು ಇದ್ರಿ? ಇದು ಹೊಣೆಗಾರ ಬೇಕಲ್ಲ. ಈ ಮುನ್ಸಿಪಾಲ್ಟಿ ಅವ್ರದಿರು ಏನು ಕೇಬರು ಈ ಹೇಳ್ಯಾರತ್ತವ್ರು ರಿಕ್ಷಾದವರು ಅದಕ್ಕೆ ಜವಾಬ್ದಾರಿ ನಿಮ್ಮದು. ಅಕಸ್ಮಾತ್ ಏನ್ರಿ ಆದ್ರೆ ಹೊಣೆಗಾರ ಯಾರು ಕೊಡ್ತಿದ್ದಾರೆ ನೀವು? ನಿಮ್ಮ ಇದು ನಿಮ್ದು ಕೈವಾಡತ್ತೆ. ಏನೋ ದುಡ್ಡು ತಿಂದರು ಏನು ಮಾಡಿರು ಅದಕ್ಕೆ ಗುರುತಿಲ್ಲ. ಕಬ್ಬಿನ ಗಾಡಿ ಹೊಂಟಿರ್ತಾವೆ ಹೋಗೋದ್ನ ಕಬ್ಬು ಹೊಯ್ತು ಪಾಟ್ ಆಗಿ ಅದು ಏನು ಅನಾಮಾತ ಆತರ ಯಾರಪ್ಪ ಅದಕ್ಕೆ ಹೊಣೆಗಾರು? ಅಕಸ್ಮಾತ್ ಲೈನ್ ತೆಗೆದು ಮಾಡಿರೋದು ನಾಳೆ ನಾಳೆ ಆಗ್ಬೇಕು ಆನ್ ಸ್ಪಾಟ್. ನಾನು ರೈತ ಸಂಘದವ್ ನೀವು ನೀವು ಆಟೋ ಚಾಲಕ ತೊಗೋತೀವಿ ನಿಮ್ಮ ನಿಮ್ಮ ಮನೆಯೂ ಕೊಡಿಸ್ತೀನಿ ಆದರೆ ಏನು ಮಾಡಬೇಕು ಹೋರಾಟ ತೊಗೋತೀವಿ. ಮಾದೇವ ಸದಾಶಿವ ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ ಎಸ್ 9 ಟಿವಿ ಅಥಣಿ.